ವೆಲ್ಕಮ್ ಬ್ಯಾಕ್. ಅಲ್ಲಿ ಕೈಗಾರಿಕೆ ಸ್ಥಾಪನೆಯಾಗಿ ಜಮೀನುಗಳನ್ನು ವಶಪಡಿಸಿಕೊಂಡು 10 ವರ್ಷಗಳೇ ಕಳೆದಿದೆ. ಆದರೆ ಇದುವರೆಗೂ ಕೈಗಾರಿಕೆಯೂ ಕೂಡ ಅಲ್ಲಿ ಸ್ಥಾಪನೆಯಾಗಿಲ್ಲ. ಜಮೀನು ಕೊಟ್ಟ ಕುಟುಂಬಸ್ಥರಿಗೆ ಉದ್ಯೋಗವೂ ಕೂಡ ಸಿಕ್ಕಿಲ್ಲ. ಆದರೆ ರೈತರು ಮಾತ್ರ ನಾವು ಉಳುಮೆ ಮಾಡ್ತೀವಿ, ನಮ್ಮ ಜಮೀನನ್ನು ನಮಗೆ ವಾಪಸ್ ಕೊಡಿ, ಇಲ್ಲವೇ ಕೈಗಾರಿಕೆ ಸ್ಥಾಪಿಸಿ ಅಂತ ಪಟ್ಟನ್ನು ಹಿಡಿದಿದ್ದಾರೆ. ಸೊ ಈ ಕುರಿತು ಒಂದು ವರದಿ ಇದೆ ನಿಮ್ಮ ಮುಂದೆ. ಇಲ್ಲಿವರೆಗೂ ಯಾವುದೇ ಇಂಡಸ್ಟ್ರಿ ಬರಲಿಲ್ಲ. ನಮ್ಮ ಕೈಲಿ ಆಗದು ಇದು ಕಾರ್ತ್ರ ಹೋಗೋಣ, ನಾವು ಹೋರಾಟಕ್ಕೆ ಸಿದ್ಧರಾಗಿರೋಣ. ಹೌದಾ, ಇವಾಗ ಬಂದ ನೀವು ಗಮನಕ್ಕೆ ಬಂದಿಲ್ಲ ನನಗೆ. KIADB ಕೇಳುತ್ತಾ ಜಮೀನು ಕಳೆದುಕೊಂಡ ಕುಟುಂಬಸ್ಥರ ಗೋಳು. ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪಿಸಿ ಇಲ್ಲವೇ ಭೂ ಪರಿಹಾರ ನೀಡಿ. ಭರವಸೆ ಈಡೇರದಿದ್ರೆ ಭೂ ಸಂತ್ರಸ್ತರಿಂದ ತೀವ್ರ ಹೋರಾಟದ ಎಚ್ಚರಿಕೆ. ಕಳೆದ 2008ರಲ್ಲಿ ಬಳ್ಳಾರಿ ತಾಲೂಕಿನ ಕುಡುತಿನಿ, ಹರಗಿನಡೋಣಿ, ವೇಣಿವೀರಾಪುರ, ಜಾನಕುಂಟೆ, ಸಿದ್ದಮ್ಮನಹಳ್ಳಿ, ಕೋಳಗಲ್ಲು, ಎರಂಗಿಲಿ ಸೇರಿದಂತೆ ಒಟ್ಟು 7 ಗ್ರಾಮಗಳ ಸುಮಾರು 6,000ಕ್ಕೂ ಹೆಚ್ಚು ರೈತ ಕುಟುಂಬಗಳಿಂದ 13,000 ಎಕರೆ ಜಮೀನನ್ನು KIADB ವತಿಯಿಂದ ಆರ್ಸೆಲ್ಆರ್ ಲಕ್ಷ್ಮೀ ಮಿತ್ತಲ್, ಬ್ರಾಹ್ಮಣಿ, NMDC ಸಂಸ್ಥೆಗಳು ಖರೀದಿ ಮಾಡಿವೆ. ಸುಮಾರು 5,000 ಎಕರೆ ಜಮೀನು ಖರೀದಿಸಿದ ಆರ್ಸೆಲ್ಆರ್ ಲಕ್ಷ್ಮೀ ಮಿತ್ತಲ್ ಸಂಸ್ಥೆಯವರು ರಸ್ತೆ ಪಕ್ಕದ ಜಮೀನಿಗೆ 16 ಲಕ್ಷ ರೂಪಾಯಿ, ಸ್ವಲ್ಪ ಹಿಂದಿನವಕ್ಕೆ 10, ಅದಕ್ಕೂ ಹಿಂದಿನ ಜಮೀನಕ್ಕೆ 8.8 ಲಕ್ಷ ರೂಪಾಯಿಗಳಂತೆ ಪರಿಹಾರ ನೀಡಿದರು. ಅದೇ ರೀತಿ ಬ್ರಾಹ್ಮಣಿ ಕಂಪನಿಯವರು 8-6.5 ಲಕ್ಷ ರೂಪಾಯಿ ಪರಿಹಾರ, NMDC ಸಂಸ್ಥೆಯವರು 23-12 ಲಕ್ಷ ರೂಪಾಯಿಗಳಂತೆ ಅವೈಜ್ಞಾನಿಕವಾಗಿ ಪರಿಹಾರ ನೀಡಿದ್ದಾರೆ. ಭೂಮಿ ಬೆಲೆ ನಿಗದಿಪಡಿಸುವಲ್ಲಿ ಸರ್ಕಾರದ ಮಾನದಂಡಗಳನ್ನು ಅನುಸರಿಸಿಲ್ಲ ಅಂತ ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿ ಇತ್ಯರ್ಥ ಮಾಡಿದ್ರು ಅಂದ್ರೆ ನಮ್ದೇನು ಅಬ್ಜೆಕ್ಷನ್ ಇರಲ್ಲ, ನಮ್ಮ ಹಕ್ಕೊತ್ತಾಯಗಳೇನಿದಾವೆ, ಇದರಲ್ಲಿ ಏನು ನ್ಯಾಯ ಇದೆ ಅನ್ನೋದು ಸರ್ಕಾರ ಪರಿಶೀಲನೆ ಮಾಡಿ ನ್ಯಾಯ ಕೊಟ್ಟರೆ ನಾವೇನು ವಿರೋಧ ಮಾಡಲ್ಲ. ಒಂದು ವೇಳೆ ಅವರು ನ್ಯಾಯ ಕೊಡಲಿಲ್ಲ, ದೌರ್ಜನ್ಯ ಮಾಡಿ ಬರ್ತೀವಿ ಅಂತಂದರೆ ಆಗಲಿ, ನೋಡೋಣ, ನಾವು ಹೋರಾಟಕ್ಕೆ ಸಿದ್ಧರಾಗಿರೋಣ ಅಂತೇಳಿ ತೀರ್ಮಾನ ಮಾಡಿದ್ವಿ. ಪರಿಸ್ಥಿತಿ ಏನಾಗಿದೆ ನೋಡಿ, ಇಲ್ಲಿ ಅರಗಿಂಡೋಣಿ ಒಳಗಡೆ ನೀವು ಮನೆ ಮನೆಗೆ ವಿಸಿಟ್ ಮಾಡಿ, ಪ್ರತಿಯೊಂದು ಮನೆಯಲ್ಲಿ ಪೇಷಂಟ್ಗಳಿದ್ದಾರೆ, ಪ್ರತಿಯೊಂದು ಮನೆಯಲ್ಲಿ ಅಸ್ತಮ ಪೇಷಂಟ್ಗಳಿದ್ದಾರೆ, ಇಲ್ಲ ಕ್ಷಯರೋಗ ಬಂದಂಥವರು, ಪಾರ್ಶ್ವವಾಯುವಡ್ದಂಥವರು, ಚರ್ಮ ಕಾಯಿಲೆ ಇರತಕ್ಕಂಥವರು, ಕ್ಯಾನ್ಸರ್ ಪೇಷಂಟ್ಗಳು ಜಾಸ್ತಿ ಆಗಿದ್ದಾರೆ. ಈಗ ಇಲ್ಲಿಯ ಅಭಿವೃದ್ಧಿ ಪ್ರಶ್ನೆ ಇಟ್ಕೊಂಡ್ರೆ ನೀವು ಗಣಿಗಾರಿಕೆ ಇನ್ನೊಂದು ಏನು ಮಾಡ್ತಾರೆ ಅದರಲ್ಲಿ, ಹಾಗೆ ಇಡೀ ಊರು ಜಮೀನು ಕಳ್ಕೊಂಡು ಮತ್ತು ಆರೋಗ್ಯನೂ ಕಳ್ಕೊಂಡು ಮತ್ತೆ ನೀವು ದೌರ್ಜನ್ಯ ಮಾಡ್ತೀರಿ ನಮ್ಮ ಮೇಲೆ ಅಂದರೆ ನೀವು ಏನ್ ಮಾಡ್ಬೇಕು ಅಂತ ಇದ್ದೀರಿ ಅಂತ ನಾವು ಸರ್ಕಾರ. ರೈತರ ಜಮೀನು ವಶಕ್ಕೆ ಪಡೆದು ಇದೀಗ 1 ದಶಕವೇ ಕಳೆದು ಹೋಗಿದೆ. ಈವರೆಗೂ ಕೈಗಾರಿಕೆ ಸ್ಥಾಪಿಸಿಲ್ಲ, ಭೂ ಸಂತ್ರಸ್ತರ ಕುಟುಂಬಕ್ಕೆ ಉದ್ಯೋಗ ನೀಡಿಲ್ಲ. ಇದೀಗ 2,500 ಎಕರೆ ಜಮೀನುಗಳನ್ನು ಸಣ್ಣ ಕೈಗಾರಿಕೆ ಸ್ಥಾಪಿಸುವುದಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಇದು ಸರಿಯಲ್ಲ, ಸಣ್ಣ ಕೈಗಾರಿಕೆ ಸ್ಥಾಪನೆಯಿಂದ ಉದ್ಯೋಗ ಸಿಗುವುದಿಲ್ಲ. ಇದರಿಂದ ರೈತರಿಗೆ ಪ್ರತಿ ಎಕರೆಗೆ 80-90 ಲಕ್ಷ ರೂಪಾಯಿ ನಷ್ಟವಾಗುತ್ತೆ. ಇದೀಗ ಅದೇ ಜಮೀನುಗಳನ್ನು ಅಭಿವೃದ್ಧಿಪಡಿಸಿದ್ದೇವೆಂದು ಎಕರೆಗೆ 54 ಲಕ್ಷ ರೂಪಾಯಿಗೆ ಲೀಸ್ಗೆ ನೀಡುವುದಕ್ಕೆ ಬಳ್ಳಾರಿ ಜಿಲ್ಲಾಡಳಿತ ಮುಂದಾಗಿದೆ. ಹಾಗಾಗಿ ಜಮೀನುಗಳಿಗೆ ಇಂದಿನ ಬೆಲೆಗೆ ತಕ್ಕಂತೆ ಅಥವಾ ಜಿಲ್ಲಾ ನ್ಯಾಯಾಲಯದ ಆದೇಶದಂತೆ ಪರಿಹಾರ ಕೊಡಬೇಕು, ಇಲ್ಲವೇ ಭೂಮಿ ಅಭಿವೃದ್ಧಿಯಲ್ಲಿ 40%ರಷ್ಟು ರೈತರಿಗೆ ಪರಿಹಾರ ನೀಡಬೇಕು ಅನ್ನೋ ಕಾಯ್ದೆ ಇದೆ. ಅದರಂತೆಯಾದರೂ 40%ರಷ್ಟು ಭೂ ಸಂತ್ರಸ್ತರಿಗೆ ನೀಡಬೇಕು ಅಂತ ಭೂ ಸಂತ್ರಸ್ತರು ಆಗ್ರಹಿಸಿದ್ದಾರೆ. ಯಾವುದೇ ಇಂಡಸ್ಟ್ರಿ ಬರಲಿಲ್ಲ, ಹರಿಯೋಣಿ ಭಾಗದಲ್ಲಿ ಇರುವಂತಹ 700 ಎಕರೆ ಏನಿದೆ, 700 ಎಕರೆ ಏನಿದೆ, ನಾವು ಇಂಡಸ್ಟ್ರಿ ಅಪ್ಪಿಗೆ ಯಾವುದಾದ್ರು ಇಂಡಸ್ಟ್ರಿ ಹಾಕ್ಲಿಕ್ಕೆ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ತಿಳಿತದೆ. ಆ ಸರ್ಕಾರದಲ್ಲಿ ಯಾವ ಇಂಡಸ್ಟ್ರಿ ಬರುತ್ತೆ ಆ ಇಂಡಸ್ಟ್ರಿ ಹಾಕ್ತೀವಿ ಅಂತ ಅವ್ರು ಹೇಳಿದ್ರು. ನಾವು ಹೇಳಿದ್ವಿ, ನೀವು ಯಾವುದೇ ಇಂಡಸ್ಟ್ರಿ ಹಾಕಿದ್ರೆ ಉದ್ಯೋಗ ಸೃಷ್ಟಿ ಆಗುವಂಥ ಇಂಡಸ್ಟ್ರಿ ಹಾಕ್ಬೇಕಾಗುತ್ತೆ, ನೀವು ಯಾವುದೇ ಉದ್ಯೋಗದ ಇಂಡಸ್ಟ್ರಿ ಹಾಕಿದ್ರೆ ನಾವು ರೈತರು ಕೊಡಲ್ಲ ಅಂತಲೂ ಸ್ಪಷ್ಟವಾಗಿ ಕರ ಮಾಡಿದ್ವಿ. ಅವಾಗ ಏನು ಹೇಳಿದ್ರು, ಇಲ್ಲ ನಾವು ಅದನ್ನು ಎನ್ಶೂರ್ ಮಾಡ್ಕೊಳ್ತೀವಿ ಮುಖ್ಯಮಂತ್ರಿ ಜೊತೆಗೂ ಮತ್ತು ಎಂ ಬಿ ಪಟೇಲ್ ಜೊತೆಗೂ ಎನ್ಶೂರ್ ಮಾಡ್ಕೊಂಡು ಎಷ್ಟು ಉದ್ಯೋಗ ಸೃಷ್ಟಿ ಆಗುತ್ತೇವೋ ಅದನ್ನು ಸ್ಪಷ್ಟವಾಗಿ ನಿಮ್ಮ ಹತ್ರ ಹೇಳಿ ಇನ್ನೊಂದು ಬಾರಿ ಮೀಟಿಂಗ್ ಮಾಡೋಣ ಅಂತಂದರು. ಅದನ್ನು ಸಿದ್ದರಾಮಯ್ಯ ಜೊತೆ, ಇನ್ನೊಂದು ಸತಿ ಸಿದ್ದರಾಮಯ್ಯ ಜೊತೆ, ಎಂ ಬಿ ಪಟೇಲ್ ಜೊತೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಆ ಒಂದು ಮಾತುಕತೆ ಮಾಡೋಣ. ಈಚೆಗೆ ಸಭೆ ಕರೆದು ರೈತರೊಂದಿಗೆ ಚರ್ಚಿಸಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ, DC ಪ್ರಶಾಂತ್ ಕುಮಾರ್ ಮಿಶ್ರಾ, ಇಂದಿನ ಬೆಲೆ ನೀಡಲಾಗುವುದಿಲ್ಲ, ರೈತರಿಗೂ ಅನ್ಯಾಯವಾಗುವುದಿಲ್ಲ, ಸಿಎಂ ಸಿದ್ದರಾಮಯ್ಯರನ್ನ ಕರೆಸಿ ತಮ್ಮೊಂದಿಗೆ ಮಾತನಾಡಿಸುವುದಾಗಿ ಭರವಸೆ ನೀಡಿದ್ದಾರೆ. ಸಮಸ್ಯೆ ಇತ್ಯರ್ಥವಾದರೆ ನಮಗೆ ಯಾವುದೇ ಸಮಸ್ಯೆ ಇಲ್ಲ, ಹಾಗಂತ ಅಧಿಕಾರಿಗಳು ಬಲವಂತದಿಂದ ಜಮೀನು ಪ್ರವೇಶ ಮಾಡಿದ್ರೆ
ಅದಕ್ಕೆ ನಾವು ಒಪ್ಪೋದಿಲ್ಲ. ಅಕ್ಟೋಬರ್ 15-20 ದಿನಾಂಕದವರೆಗೆ ಕಾದು ನೋಡ್ತೇವೆ. ಇಲ್ಲವಾದಲ್ಲಿ ಮುಂಬರುವ ನವೆಂಬರ್ 1 ನಮ್ಮ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ತಹಸೀಲ್ದಾರ ಡಿ ಸಿ ಇವರೆಲ್ಲರೂ ನಮ್ಮ ಕರೆ ಕಳಿಸಿ ಎಲ್ಲ ಹೇಳ್ಯಾರ ನಾಗೇಂದ್ರ ಶಾಸಕ ಹೇಳ್ಯಾರ ಅವ್ರು ಇಲ್ಲ ಅಂತೇಳಿ ಅವರು ನಮ್ಮ ಕೈಲಿ ಆಗೋದು ಇದು ಯಾರೋ ಸಾರ್ ಹತ್ರ ಹೋಗೋಣ ಶಿವರಾಮ್ ಸಾರ್ ಹತ್ರ ಅಂತ ಹೇಳ್ತಾರೆ. ಅದನ್ನು ಏನು ಹೇಳಿಲ್ಲ ಮುಖ್ಯಮಂತ್ರಿ ಮುಂದೆ ಏನು ಮಾಡ್ತಾರೆ ನೋಡ್ತಾರೆ. ಇದ್ರೆ ನಮ್ಮ ಮಕ್ಕಳು ಮರಿ ಎಲ್ಲ ಯಾವುದೋ 5 ಆರು ಮಂದಿ ಮಕ್ಕಳದಾರ ಏನೋ ಕೂಲಿ ದುಡ್ಕೊಂಡು ತಿಂತಿದ್ವಿ. ಅತ್ತಾಗ ಕೆಲಸ ಇಲ್ಲ ಇತ್ತ ಭೂಮಿ ಇಲ್ಲ ಅಂದ್ರೆ ನಾವೆತ್ತ ಹೋಗ್ಬೇಕು ಹೇಳ್ರಿ. ಕರೆಕ್ಟ್ 13% ಪರಿಹಾರ ಇಲ್ಲ. ಕೇಳಕ್ ಹೋದ್ರೆ ಇವತ್ತು ನಾಳೆ ಅಂತ ರಸ ನಮ್ಗೆ ಗಮನಕ್ಕೆ ತಗೋಬೇಡ್ರ. ಅದಕ್ಕೆ ಮುನಿಸ್ಟ್ ಕೋಟ್ರಿಗೆ ಹೋದ್ರು ಕೂಡ ಹಾಕ್ಯಾರಂತ ಮೇಡಮ್. ಹೌದಾ ಇವಾಗ ಬಂದ ನೀವು ಗಮನಕ್ಕೆ ಬಂದಿಲ್ಲ ನನಗೆ ಅಂತ ಹೇಳ್ತಾರೆ. ನಾವು ಹೋಗಿ ಬಂದ್ವಿ 8 ಮೇಡಮ್ ಅಲ್ಲಿಗೆ ಹೋದ್ವಿ ಸಾಗ ಅಲ್ಲಿಗೆ ಇದಕ್ಕೆ ಬೆಂಗಳೂರಿಗೆ ಹೋಗಿದ್ವಿ ಎರಡು ತೊಡು. ಬಳ್ಳಾರಿ ತಾಲೂಕಿನ ಕುಡುತಿನಿ ಬಳಿ ರೈತರಿಂದ ಸ್ವಾಧೀನಪಡಿಸಿಕೊಂಡಿರುವ ಜಮೀನುಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಕುಟುಂಬಕ್ಕೊಂದು ಉದ್ಯೋಗ ಒದಗಿಸಬೇಕು ಅಥವಾ ಅಂದು ವಂಚನೆಯಾಗಿರುವ ಭೂಮಿಯ ಬೆಲೆಯನ್ನು ಜಿಲ್ಲಾ ನ್ಯಾಯಾಧೀಶರ ಆದೇಶದಂತೆ ನೀಡಬೇಕು. ಇಲ್ಲವಾದಲ್ಲಿ ಭೂ ಸಂತ್ರಸ್ತರ ಹೋರಾಟವನ್ನು ತೀವ್ರಗೊಳಿಸಲಾಗುತ್ತೆ ಎಂದು ಭೂ ಸಂತ್ರಸ್ತರ ಹೋರಾಟ ಸಮಿತಿ ತಿಳಿಸಿದೆ. ವೀರೇಶ್ ನಾಯ್ಕ ಎಲ್, ಜೀ ಕನ್ನಡ ನ್ಯೂಸ್, ಬಳ್ಳಾರಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.